ಅದು ಪಲ್ಲವಿಗೆ ಬಾಂಬೆಯಿಂದ ಚೆಕ್ ಬಂದಿತ್ತು ರಾಜಿ. ಚೆಕ್? ಹಾ, 10 ಲಕ್ಷದ ಚೆಕ್. 10 ಲಕ್ಷನಾ? 10 ಲಕ್ಷ? ಹೌದು, ಅದೇ ಶಂಕರ್ ಪಲ್ಲವಿ ಮಾಜಿ ಗಂಡ ಡೈವರ್ಸ್ ಸೆಟ್ಲ್ಮೆಂಟ್ಗೆ ಅಂತ 10 ಲಕ್ಷ ರೂಪಾಯಿ ಚೆಕ್ ಕಳಿಸಿದ್ದಂತೆ. ಅದನ್ನ ಬ್ಯಾಂಕ್ ಹಾಕ್ಬೇಕು ಅಂತ ಪಲ್ಲವಿ ಕರ್ಕೊಂಡು ಹೋದ್ಲು. ಒಳ್ಳೆ ಕೆಲಸ ಮಾಡಿದ್ದೀರಾ. ನಮ್ಮವ್ರಿಗೆ ಅವಶ್ಯಕತೆ ಇದ್ರೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕ್ ರಾಜಿ, ಏನಾಯ್ತು? ಏನಿಲ್ಲ ರೀ, 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತ ಮನುಷ್ಯ ಪ್ರತಿಯೊಂದಕ್ಕೂ ಬೆಲೆ ಕಟ್ತಾ ಇದ್ದಾನೆ. ತಾಳಿ ಕಟ್ಟೋಕೆ ವರ ಒಂದು ಬೆಲೆ ನಿಗದಿಪಡಿಸಿದ್ರೆ ತಾಳಿ ತೆಗಿಯೋಕೆ ಅದು ಒಂದು ಬೆಲೆ ನಿಗದಿಪಡಿಸೋ ಕಾಲ ಬಂತು. ಮನುಷ್ಯರನ್ನ, ಅವರ ಮನಸ್ಸುಗಳನ್ನ ಮಾರಾಟ ಮಾಡೋ ಸ್ಥಿತಿಗೆ ಬಂದಿರೋ ಪ್ರಪಂಚ ಯಾವುದಕ್ಕೂ ಹೋಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಹೌದು, ದುಡ್ಡು ಬಂದಿರೋದು ನಿನ್ನ ತಂಗಿಗೆ, ನೀನ ಚಿಂತೆ ಪಡ್ತೀಯಾ? ದುಃಖ ಪಡ್ತಿಲ್ಲ ರೀ. ಈ ಪಲ್ಲವಿನೂ ಒಂದೊಂದ್ಸಲ ಆತ್ರಾತ್ರವಾಗಿ ತೀರ್ಮಾನ ತಗೋತಾಳೆ. 50 ಲಕ್ಷ ತನ್ನ ಬದುಕಿಗೆ ಆಸರೆ ಅಂದುಕೊಂಡಿದ್ದಾಳೆ. ಒಂದು ಹೆಣ್ಣಿಗೆ ಕೈ ಹಿಡಿದ ಗಂಡನೇ ಕೊನೆ ಉಸಿರು ಇರೋವರೆಗೂ ಆಸರೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾಳೆ ಹುಚ್ಚುಡುಗಿ. ಹೋಗ್ಲಿ ಬಿಡಿ, ತುಂಬ ಥ್ಯಾಂಕ್ಸ್ ರೀ. ಥ್ಯಾಂಕ್ಸು ನನಗಾ? ಯಾಕೆ? ಇವತ್ತು ಪಲ್ಲವಿಯ ಜೊತೆಗೆ ನೀವು ಹೋಗಿದ್ದಕ್ಕೆ. ನನ್ನ ತಂಗಿನ ನಿಮ್ಮ ಸ್ವಂತ ತಂಗಿ ಥರ ಅಂದ್ಕೊಂಡು ಸಹಾಯ ಮಾಡಿದ್ದಕ್ಕೆ. ಪಲ್ಲವಿ ಜೀವನದಲ್ಲಿ ಈಗಾಗಲೇ ತುಂಬ ನೋವನ್ನು ಅನುಭವಿಸಿದ್ದಾಳೆ. ಅವಳು ನನಗೆ ಯಾರು ಆಸರೆ ಇಲ್ಲ ಅಂತ ಅನ್ಕೋಬಾರ್ದು. ಅವಳಿಗೆ ನಾವಿಬ್ರು ಇದ್ದೀವಿ ಅನ್ನೋ ಭರವಸೆ ಮೂಡಿಸುವ. ಯಾಕ್ರಿ ಹಾಗೆ ನೋಡ್ತಿದ್ದೀರಿ? ಏನಿಲ್ಲ ಏನಿಲ್ಲ ರಾಜಿ, ನಿದ್ರೆ ಬರ್ತಾ ಇದೆ, ಮಲಗ್ತೀನಿ. ಪ್ರಕಾಶ್! ಏನಮ್ಮ? ಮೊನ್ನೆಯಿಂದ ಟಿವಿಲಿ ಒಂದು ಹೊಸ ಕಾರ್ಯಕ್ರಮ ಶುರುವಾಗಿದೆ ಕಣೋ, ಪ್ರಜಾ ನ್ಯಾಯಾಲಯ ಅಂತ. ಅದರಲ್ಲಿ ಪ್ರಜೆಗಳೇ ನ್ಯಾಯಾಧೀಶ ಸ್ಥಾನದಲ್ಲಿ ಕೂತ್ಕೊಂಡು ಬರೋ ಸಮಸ್ಯೆಗಳಿಗೆಲ್ಲ ತಾವೇ ತೀರ್ಮಾನ ಕೊಟ್ಬಿಡ್ತಾರೆ ಕಣೋ. ಮೊನ್ನೆ ಅಂತ ಒಂದು ಕೇಸ್ ಬಂದಿತ್ತು. ಒಬ್ಬ ಮನುಷ್ಯ, ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿರ್ತಾರೆ. ಅಂಥವನು ದುಡ್ಡಿನಾಸಿಗೋಸ್ಕರ ಒಬ್ಬ ಶ್ರೀಮಂತ ವಿಧವೆಯನ್ನ ಎರಡನೇ ಮದುವೆ ಮಾಡ್ಕೋತಾನೆ. ಈ ಕೇಸು ಕೋರ್ಟಿಗೆ ಬಂತು. ಅಲ್ಲಿ ನ್ಯಾಯಾಧೀಶರು ಕೇಳಿದ್ರು, ಏನಯ್ಯ ಇದು, ಮದುವೆಯಾಗಿ ಎರಡು ಮಕ್ಕಳಿವೆ, ಅಂಥವ್ ನೀನು ಇನ್ನೊಂದು ಮದುವೆ ಮಾಡ್ಕೊಂಡಿದೀಯಲ್ಲ, ಇದು ತಪ್ಪಲ್ವಾ? ಅದಕ್ಕೆ ಅವನಂದ, ಏನ್ ಮಾಡ್ಲಿ ಸ್ವಾಮಿ, ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂವು ಅಂತ ಅನ್ನೋಲ್ವೇ, ಹಾಗೆ ನನಗೆ ಬರೋ ಸಂಬಳ ಕಡಿಮೆ, ಅದನ್ನ ಸಾಲ ತೀರಿಸೋದ್ರಲ್ಲೇ ಸಾಕಾಗಿ ಹೋಗುತ್ತೆ, ಇನ್ ಮಕ್ಕಳು ಹೊಟ್ಟೆಗೆ ಏನ್ ಹಾಕ್ಲಿ ನಾನು? ಅದಕ್ಕೆ ದುಡ್ಡಿನ ಆಸೆಗೋಸ್ಕರ ತುಂಬಾ ದುಡ್ಡಿರೋ ಇನ್ನೊಂದು ಹೆಣ್ಣನ್ನ ಎರಡನೇ ಮದುವೆ ಮಾಡ್ಕೊಂಡೆ ಅಂದ. ಸರಿ, ನ್ಯಾಯಾಧೀಶರೆಲ್ಲ ಬಹಳ ಹೊತ್ತು ವಿಚಾರಣೆ ಎಲ್ಲ ನಡೆಸಿದ್ರು, ನಡೆಸಿ ಕೊನೆಗೆ ತೀರ್ಮಾನ ಕೊಟ್ರು. ಇನ್ನೇನ್ ತೀರ್ಮಾನ ಕೊಟ್ಟಿರ್ತಾರೆ? ಅವ್ರು ಮಾಡಿರೋ ತಪ್ಪು ಅಂತ ಹೇಳಿರ್ತಾರೆ. ಹೌದು, ಆದ್ರೆ ಕೇವಲ 10 ಜನ ಮಾತ್ರ ಅವನ್ ಮಾಡಿದ ತಪ್ಪು ಅಂತ ಅಂದ್ರು. ಮಿಕ್ಕ 90 ಜನ ಅವನು ಮಾಡಿದ್ದು ಸರಿ ಅಂತ ಅಂದ್ರು, ನಿರಪರಾಧಿ ಅಂತ ಬಿಡುಗಡೆನೂ ಮಾಡಿದ್ರು. ಅದು ಹೇಗಮ್ಮ ಸರಿ ಅಂತ ತೀರ್ಮಾನ ಕೊಡ್ತಾರೆ? ಪಾಪ, ಮೊದಲೇ ಹೇಳಿದ ಮಕ್ಕಳ ಗತಿ ಏನು? ಅವನ್ ಮಾಡಿದ ತಪ್ಪಮ್ಮ? ತಪ್ಪಲ್ಲ,
ಅವನು ಬಹಳ ಬುದ್ಧಿವಂತ. ತಪ್ಪನ್ನ ತಪ್ಪು ಅನ್ನೋ ರೀತಿಲಿ ಮಾಡ್ಲಿಲ್ಲ, ಎಲ್ಲರೂ ಸರಿ ಅನ್ನೋ ರೀತಿಯಲ್ಲಿ ಮಾಡ್ದ. ದುಡ್ಡಿರೋಣ ಮದ್ವೆ ಆದ ಮಾತ್ರಕ್ಕೆ ಮೊದಲೇ ಹೆಂಡತಿ ಮಕ್ಳು ನಾನು ಬಿಟ್ಬಿಟ್ಟೆ ಅನ್ಕೊಂಡೇನು, ಇಲ್ಲ ಅವಳನ್ನು ಚೆನ್ನಾಗಿ ನೋಡ್ಕೊಂಡ, ಈಗ ಹೊಸ್ದಾಗ ಮದ್ವೆ ಆದ ಹೆಂಡತಿನೂ ಚೆನ್ನಾಗೇ ನೋಡ್ಕೊಂಡ. ಅಲ್ಲ ಪ್ರಕಾಶ, ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋರು ಯಾರಿದ್ದಾರೆ ಹೇಳು? ಅಂಥ ದೇವಾನ್ ದೇವತೆಗಳೇ ಎಂಥೆಂಥ ತಪ್ಪುಗಳನ್ನು ಮಾಡಿದ್ದಾರೆ, ಹಾಗಂತ ನಾವು ಅವ್ರನ್ನ ಪೂಜೆ ಮಾಡೋದು ಬಿಟ್ಬಿಟ್ಟಿದೀವಾ? ನೋಡು, ಯಾರಿಗೂ ಅನ್ಯಾಯ ಆಗದ ಹಾಗೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅಂಥ ತಪ್ಪು ಮಾಡಿದ್ರೆ ಅದು ಖಂಡಿತ ತಪ್ಪೇ ಅಲ್ಲ. ಹೌದಮ್ಮ, ಅದು ಸರಿನೇ ಅಮ್ಮ. ಗಂಟೆ ಎಷ್ಟಾಯ್ತು? 10 ಗಂಟೆ ಆಯ್ತಮ್ಮ. 10 ಗಂಟೆ ಆಯ್ತಾ? ಪಲ್ಲವಿ ಬರೋ ಹೊತ್ತಾಯ್ತು ಅಲ್ವಾ ಅಮ್ಮ? ಅದು ತಯಾರಿ ಮಾಡ್ತಿದ್ದೆ. ನೋಡಿದ್ರೆ ಗೊತ್ತಾಗ್ತಿದೆ ಪಾಪ, ಆ ಈರುಳ್ಳಿ ನಿಮ್ಮನ್ನ ಎಷ್ಟು ಅಳಿಸ್ತಿದೆ. ಇರಿ, ಆ ಈರುಳ್ಳಿ ವಿಷಯ ನಾನ್ ನೋಡ್ಕೋತೀನಿ. ಅಯ್ಯಯ್ಯೋ, ಅದೆಲ್ಲ ಏನು ಮಾಡಬೇಡಿ, ನಾನೇ ಮಾಡ್ಕೋತೀನಿ. ಈಗ್ಲೇ ಪಾಪ ಅತ್ತು ಅತ್ತು ಕಣ್ಣೆಲ್ಲ ಕೆಂಪಗಾಗಿದೆ, ಇನ್ನೂ ಅಷ್ಟು ಅಳ್ತೀರಾ? ಪರವಾಗಿಲ್ಲ, ನೀವ್ ಈ ಕಡೆಗೆ ಬನ್ನಿ,
ಹೆಣ್ಮಕ್ಳು ಅಂದ್ರೆ ಭಾರಿ ಅಭಿಮಾನ ಅಲ್ವಾ ನಿಮಗೆ? ನನಗ ಮತ್ತೆ ನಾನು ಈರುಳ್ಳಿ ಹಚ್ಚಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಎಷ್ಟು ಫೀಲ್ ಆಗ್ತಿದ್ದೀರಾ? ಫೀಲ್ ಕೊಡಿ ಕೊಡಿ, ನಾನೇ ಹಚ್ತೀನಿ. ಪರವಾಗಿಲ್ಲ, ನಾನು ಹಚ್ತೀನಿ. ಆ ಬಾಕ್ಸ್ ಓಪನ್ ಮಾಡಿ ತಗೊಳ್ಳಿ. ನನಗ ಹೌದು, ನಿಮ್ಗೆ ನಾನೇ ನನ್ನ ಕೈಯಾರೆ ತಯಾರಿಸಿದ್ದು, ನಿಮ್ಗಿಷ್ಟ ಅಂತ ತಂದೆ. ನನಗಿಷ್ಟನಾ? ರವೆ ಉಂಡೆ ಅಂದ್ರೆ ಇಷ್ಟ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ನಂಗಿಷ್ಟ ಇಲ್ಲ. ಹೋಗ್ಲಿ ಬಿಡಿ, ಈ ಸಲ ನಿಮ್ಗಿಷ್ಟ ಇರೋದೇ ಮಾಡಿ ತಂದ್ಕೊಡ್ತೀನಿ. ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ನಿಮ್ಗಿಷ್ಟ ಯಾವುದು ಅಂತ ಹೇಳಿ, ಅದನ್ನೇ ಮಾಡಿ ತಂದ್ಕೊಡ್ತೀನಿ. ನನಗಿಷ್ಟ ಇಲ್ಲ ಅಂದಿದ್ದು ರವೆ ಉಂಡೆ ಅಲ್ಲ, ನೀವು ಈ ರೀತಿ ಮಾತಾಡೋದು, ಇಲ್ಲಿಗೆ ಬರೋದು. ಯಾಕೆ, ನನ್ ಕಂಡ್ರೆ ಭಯನಾ? ನೀವೇನ್ ಹುಲಿನೋ ಕರಡಿನೋ, ನಿಮ್ಮನ್ನ ನೋಡಿದ ತಕ್ಷಣ ಭಯ ಪಡೋದಿತ್ತು. ಮತ್ತೇನಕ್ಕೆ ಬರಬೇಡ ಅಂತೀರಾ? ನೋಡೋ ಜನಕ್ಕೆ ನಾವು ಚರ್ಚೆ ಮಾಡೋ ವಿಷಯಗಳಾಗಬಾರ್ದು ಅಂತ. ಚರ್ಚೆ ಮಾಡೋ ಜನ ನೋಡಿದ್ರು ಮಾತಾಡ್ತಾರೆ, ನೋಡದೆ ಇದ್ರು ಮಾತಾಡ್ತಾರೆ. ಅವ್ರಿಗೆ ಮಾತಾಡೋಕೆ ವಿಷಯ ಸಿಕ್ಕಿಲ್ಲ ಅಂದ್ರೆ ಒಂದು ಕಲ್ಲು ಬಂಡೆ ಬಗ್ಗೆ ಆದ್ರೂ ಮಾತಾಡ್ತಾರೆ. ಊರವ್ರ ಬಾಯಿ ಚಪ್ಪಲಕ್ಕೆ ನಾವ್ಯಾಕೆ ಹೆದರ್ಕೋಬೇಕು? ಹೆದರಿಕೆ? ಹೌದೌದು, ನನಗಂತೂ ಹೆದರಿಕೆನೆ. ಅಲ್ರಿ, ಹುಡುಗಿಯಾಗಿ ನನಗೆ ಹೆದರಿಕೆ ಇಲ್ಲ, ನೀವ್ ಯಾಕ್ರಿ ಹೆದರ್ಕೋತೀರಾ? ನಾನ್ ಹೆದರ್ಕೊಳ್ಳೋದು ನನ್ನೊಬ್ಬನ ಬಗ್ಗೆ ಅಲ್ಲ, ನಮ್ಮಿಬ್ಬರ ಬಗ್ಗೆ. ಇಲ್ಸಲದನ್ನ ನಿಮ್ ತಂದೆ ಕಿವಿಗೆ ಯಾರಾದ್ರೂ ಊದಿದ್ರೆ ಆ ವಯಸ್ಸಾದ ಜೀವ ಎಷ್ಟು ನೊಂದ್ಕೊಳ್ಳುತ್ತೆ ಅಂತ ಗೊತ್ತಾ? ದಯವಿಟ್ಟು ಇನ್ಮೇಲೆ ಇಲ್ಲಿಗೆ ಬರೋದು, ನಂಗೆ ತಿಂಡಿ ತಂದ್ಕೊಡೋದು ಇವೆಲ್ಲ ಮಾಡಬೇಡ. ನೀನಿನ್ ಹೋಗು. ನಾನು ಆಗಾಗ ಬರ್ತೀನಿ, ನನಗಿಷ್ಟ ಬಂದಾಗ. ಊರಿನವ್ರು ಏನೇ ಮಾತಾಡಿದ್ರು ಐ ಡೋಂಟ್ ಕೇರ್. ನನ್ನ ಮೇಲೆ ನಮ್ಮಪ್ಪನಿಗೆ ಅಪಾರವಾದ ನಂಬಿಕೆ ಇದೆ, ಅಷ್ಟೇ ನಂಬಿಕೆ ನಿಮ್ಮೇಲೂ ಅವ್ರಿಗಿದೆ. ಆ ಹರಿಹರ ಬ್ರಹ್ಮಾದಿಗಳು ಬಂದ್ರು ಚಾಡಿ ಹೇಳಿದ್ರು, ಅವರು ಅದನ್ನ ನಂಬಲ್ಲ. ಅರ್ಥ ಆಯ್ತಾ? ಬರ್ತೀನಿ. ಆ ರವೆ ಉಂಡೆ ಹೇಗಿದೆ ಅಂತ ನಾಳೆ ಹೇಳಿ. ಬಾಯ್. ಏನ್ ಬೇಕಾಗಿತ್ತು? ಏನು ಇಲ್ಲ, ಅದು ಸುಮ್ನೆ ಬಂದೆ. ಓ, ಸುಮ್ನೆ ಬಂದ್ರ? ಇಲ್ಲ, ಅದು ಇದ್ ಕೊಡಕ್ ಬಂದೆ. ಏನದು? ಇದು ರವೆ ಬಾಕ್ಸು. ಅಲ್ಲ, ಉಂಡೆ ಬಾಕ್ಸು. ಅಲ್ಲ, ಇದು ರವೆ ಉಂಡೆ. ಮೊದ್ಲು ಅದೇನ್ ಹೇಳ್ಬೇಕು ಅಂತಿದ್ದೀರೋ ಸರಿಯಾಗಿ ಆಲೋಚನೆ ಮಾಡ್ಕೊಂಡು ಹೇಳಿ. ರವೆ ಉಂಡೆ ನಿಮಗ್ ಕೊಡೋಣ ಅಂತ ಬಂದೆ. ಏನಿವತ್ ವಿಶೇಷ? ಅದು ನಮ್ಮಪ್ಪ ನಿಮ್ಗೆ ಕೊಡಕ್ ಹೇಳಿದ್ರು. ಓ, ಥ್ಯಾಂಕ್ ಯು. ಬರ್ತೀನಿ. ನಾನು ಅದು ಆ ಮಹೇಶ್ಗೆ ರವೆ ಉಂಡೆ ಕೊಡಕ್ ಹೋದೆ. ಅದೇ ನೆನೆ ಮಾಡಿದ್ನಲ್ವಾ, ಪಾಪ ಒಬ್ಬರೇ ಇರ್ತಾರಲ್ವಾ, ಕೊಟ್ಬಿಟ್ ಬಂದೆ. ಏನು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ರಮೇಶ, ಯಾರದು
ಯಾರು? ಓ ನೀನಾ? ಬಾರೋ ಕಣ ರವಿ, ಕೂತ್ಕೋ. ಏನು ಇದು, ಏನು ನಿನ್ ಕತೆ? ಇಷ್ಟೊಂದು ಸಿಗರೇಟ್ ಸೇದಿದ್ದೀಯಲ್ಲೋ. ಟೆನ್ಷನ್ ಕಣೋ, ಟೆನ್ಷನ್. ಈ ವಯಸ್ಸಲ್ಲಿ ನಿನಗೆ ಯಾವ ಟೆನ್ಷನ್? ಏನೋ ನಡೀತಾ ಇದೆ ಕಣೋ, ಏನೋ ನಡೀತಾ ಇದೆ. ಎಲ್ಲಿ ಎಲ್ಲಿ? ಇಲ್ಲೆಲ್ವೋ. ಮತ್ತೆ? ನಮ್ಮ ಆಫೀಸ್ನಲ್ಲಿ ಕಣೋ. ಸದ್ಯ ಜೀವ ಭಯ ನಿಂತು. ಮೊದ್ಲೇ ನಿನ್ ರೂಮಿಗೆ ಬರಕ್ಕೆ ನನಗೆ ಹೆದರಿಕೆ. ಅದರಲ್ಲೂ ನೀನ್ ಏನೇನೋ ನಡೀತಾ ಇದೆ ಅಂದ ಮೇಲೆ ಅಕ್ಕಪಕ್ಕದಲ್ಲಿ ಹಾವುಗಿವೇನಾದ್ರೂ ಬಂತೇನಂತ ನನಗೆ ಭಯ ಬೇರೆ. ರವಿ, ನೀನೇನು ಭಯಪಡಬೇಡ. ನಾನಿರೋವರೆಗೂ ನಿನ್ ಪ್ರಾಣಕ್ಕೇನು ಭಯ ಇಲ್ಲ. ಹೌದು, ರೂಮಲ್ಲಿ ಏನೋ ಇಷ್ಟೊಂದು ಹೊಗೆ. ಅದು ಹೊಗೆಲ್ಲ ಕಣೋ, ಒಬ್ಬ ಪ್ರೇಮಿಯ ನೋವು ಈ ಹೊಗೆ ರೂಪದಲ್ಲಿ ಹೊರ ಬರ್ತಾ ಇದೆ ಕಣೋ. ಈ ರೇಂಜ್ ಅಲ್ಲಿ ನೀನ್ ಸಿಗರೇಟ್ ಸೇರ್ತಾ ಹೋದ್ರೆ ನಿನ್ನ ದೇಹ ಸ್ಥಿತಿ ಏನಾಗ್ಬೇಕು? ಈ ಸಿಗರೇಟು ದೇಹನ ಮಾತ್ರ ಸುಡುತ್ತೆ ಕಣೋ, ಆದ್ರೆ ಮನಸ್ಸಿನಲ್ಲಿ ಸುಡ್ತಾ ಇರೋ ಈ ಪ್ರೇಮ ಭಾವನೆನ ಅದು ಹೇಗೋ ತಂಪು ಮಾಡ್ಕೊಳ್ಳಿ. ಈ ಏನಾಯ್ತು? ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ ನನಗೆ ತಿಳಿದ ಮಟ್ಟಿಗೆ. ಎಲ್ಲಿ ಎಲ್ಲಿ? ಎಲ್ಲೋ ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ ಕಣೋ. ನನ್ ಬಗ್ಗೆ ಮಸಲ ನಡೀತಾ ಇದೆ. ಮೇಡಮ್ ಏನಾದ್ರೂ ಬೈದ್ರಾ? ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರ? ಅದಕ್ಕೆ ಅವನು ಕೇರ್ ಮಾಡ್ತಾನೆ. ಮತ್ತೆ ಯಾಕೆ ನೀಗ ಆಡ್ತಿದ್ಯ? ಅಯ್ಯೋ, ನನ್ ಪ್ರೇಮ ಎಲ್ಲಿ ಬೇರೆಯವರ ಪಾಲಾಗಿ ಬಿಡ್ತೋ ಅಂತ ಭಯ ಆಗ್ತಾ ಇದೆ ಕಣೋ. ಅಂತದ್ದೇನಾಯ್ತು ಈಗ? ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ. ಎಸ್, ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಸಮ್ವೇರ್. ಯಾಕೆ ನನ್ನ ಬ್ರೇನ್ ವಾಶ್ ಮಾಡ್ತಾ ಇದೀಯ? ಆವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ ಅಂತ ಹೇಳ್ತಿದ್ದೆ. ಅದು ಏನ್ ನಡೀತು ಅಂತ ಹೇಳಿ ಪುಣ್ಯ ಕಟ್ಕೋ ಮಾರಾಯ. ಆ ಪಲ್ವಿನ ನೋಡೋಕೆ ಅಂತ ಆಗಾಗ ಯಾವನೋ ಒಬ್ಬ ಅವಳ ಭಾವ ಅಂತ ಹೇಳ್ಕೊಂಡು ಬರ್ತಾನೆ ಇರ್ತಾನೆ. ಬಂದವನ್ ಸುಮ್ಮನೆ ಇರ್ತಾನ, ಅವಳನ್ನ ಕರ್ಕೊಂಡು ಎಲ್ಲೋ ಹೋಗ್ತಾನೆ ಇರ್ತಾನೆ. ಅವರಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇದೆಯೋ ಏನು ಅಂತ ಯೋಚನೆ ಆಗಿದೆ ಕಣೋ. ಅವಳಿಗೊಂದು ಬಾಳ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಅವಳು ನನ್ನ ಕಡೆ ಕೂಡ ತಿರುಗಿ ನೋಡ್ತಾ ಇಲ್ಲ ಕಣೋ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ನನ್ನ ಮನಸ್ಸಿಗೆ ಸಂಶಯ ಬರ್ತಾ ಇದೆ ಕಣೋ, ಏನೋ ಸಂಶಯ ಬರ್ತಾ ಇದೆ. ಒಂದು ಹೆಣ್ಣು ಒಂದು ಗಂಡು ಮಾತಾಡಿದ್ದಕ್ಕೆ ಅವರಿಬ್ಬರ ಮಧ್ಯೆ ಏನೋ ಇದೆ ಅನ್ನೋದು ತಪ್ಪು ಕಣೋ. ಹಾಗಂತೀಯಾ? ಅಂದ್ರೆ ನಮ್ಮ ಪ್ರೇಮಕ್ಕೆ ಏನೋ ಅಡಚಣೆ ಬರಲ್ಲ ಅಂತೀಯಾ? ನನಗಂತೂ ಹಾಗೆ ಅನ್ಸುತ್ತೆ ಕಣೋ. ಥ್ಯಾಂಕ್ಸ್ ರವಿ, ತುಂಬಾ ಥ್ಯಾಂಕ್ಸ್. ನೀನು ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳಕ್ಕೆ ನನಗೆ ಹೆಮ್ಮೆ ಅಲ್ಲಲ್ಲ ಹೆಮ್ಮೆ ಆಗ್ತಾ ಇದೆ ಕಣೋ. ಒಬ್ಬ ಡೈವರ್ಸಿಗೆ ಬಾಳ ಕೊಟ್ಟ ಪುಣ್ಯ ನಿನಗೆ ಬರುತ್ತೆ ಕಣೋ. ಅಂದ್ರೆ ಪುಣ್ಯ ಕೊಡಿಸಿದ ಮಿತ್ರ ನೀನಾಗ್ತೀಯಾ ಅಂದೆ. ಆದರೂ ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ. ಅಯ್ಯ, ಬೇಕಾದ್ರೆ ನೀನು ಕಾಲು ತಂದು ನನ್ನ ತಲೆ ಮೇಲಿಡು. ಆದ್ರೆ ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ ಅಂತ ನನ್ನ ಜೀವಂತ ಸಾಯಿಸ್ಬೇಡ ಮಾರಾಯ. ನಾನು ಬರ್ತೀನಿ. ಏನೋ ನಡೀತಾ ಇದೆ, ಏನೋ ನಡೀತಾ ಇದೆ. ಎಸ್, ಏನೋ ನಡೀತಾ ಇದೆ. ನಾನಿನ್ ಬರ್ತೀನಮ್ಮ. ಪೆನ್ಷನ್ ಆಫೀಸಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಅದೇ ಕಡೆ ಹುಷಾರಮ್ಮ. ಆಯ್ತಪ್ಪ. ನನಗೇನು ನೀನು ಕಾಯ್ಬೇಡಮ್ಮ, ಊಟ ಮಾಡು. ಆಯ್ತು. ನೀನು ಹುಷಾರು, ತುಂಬ ಲೇಟ್ ಆದ್ರೆ ದುಡ್ಡಿನ ಮುಖ ನೋಡದೆ ಊಟ ಮಾಡು. ಹಾಗೆ ಆಗ್ಲಮ್ಮ. ಈ ಬೆಪ್ತಕ್ಕಡಿ ಇವತ್ ಕಾಲೇಜು ಇಲ್ವಲ್ಲ.
ಅಪ್ಪನೂ ಮನೇಲಿಲ್ಲ. ಈಗ ಮಹೇಶ್ ಇದ್ದಿದ್ರೆ ಸ್ವಲ್ಪ ಜಾಲಿಯಾಗಿ ಮಾತಾಡ್ಬೋದಾಗಿತ್ತಲ್ಲ.